ತುಂಬ ಚೆನ್ನಾಗಿ ಆ ಟ್ರೇಲರ್ ಒಂದು ನೋಡಿದಾಗ ತುಂಬ ಚೆನ್ನಾಗಿ ಅದ್ಭುತವಾಗಿ ನಮಗೆ ಯಾವ ಥರ ನಮಗೆ ಫೀಲ್ ಆಗ್ತದೆ ಅಂದರೆ ಲೈಕ್ ಸಿನಿಮಾನ ಬೇಗ ಬೇಗ ನೋಡೋಣ ಅನ್ನೋದು. ಈಗ 29ನೇ ತಾರೀಕು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀರಾ, ಸೊ ಈ ಒಂದು ಇಷ್ಟು ಅರ್ಜೆಂಟಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದ್ರು 29th November ನಾವು ಫಿಕ್ಸ್ ಮಾಡಿದ್ವಿ, 29th ರಿಲೀಸ್ ಮಾಡ್ತೀವಿ ಅಂತ, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಡಿಸೈಡ್ ಮಾಡಿದ್ರು ಅಂತ? ಅರ್ಜೆನ್ಸಿ ಅಂತ ಏನಿಲ್ಲ, ನಿರ್ಮಾಪಕರು ಹಿರಿಯರಿದ್ದಾರೆ, ಅವರು ಇದರಲ್ಲಿ ಒಂದು ಅಗಾಧವಾದ ಅನುಭವ ಇದೆ ರಾಕ್ಲೈನ್ ಸರ್. ಅವರು ಒಂದಷ್ಟು ಸಿನಿಮಾಗಳನ್ನ ತಯಾರಿಸಿ ಮಾರಾಟ ಮಾಡಿ ಹೆಸರು ಮಾಡಿರುವಂಥ ನಿರ್ದೇಶಕರು. ಅವ್ರ ಕಲ್ಪನೆ, ಅವರ ಒಂದು ಯೋಚನೆ ಎಲ್ಲನೂ ಪರ್ಫೆಕ್ಟಾಗಿರುತ್ತೆ. ಮತ್ತು ನೀವೇ ಹೇಳಿದ್ರಿ ಆದಷ್ಟು ಬೇಗ ನೋಡಬೇಕು ಅನ್ನಿಸ್ತಾ ಇದೆ ಅಂತ. ಸೊ ಆದೊಂದು ತವಕ ಇದ್ದೇ ಇದೆ. ಇನ್ನು ನೀವು ಅಭಿಮಾನಿಗಳ ಪಾಲ್ಗಂತೂ ನೀವು ನಾಳೆ ಕೊಟ್ಟರು ನಾವು ನೋಡ್ತೀವಿ ಅನ್ನೋದು. ಬಟ್ ಅರ್ಜೆನ್ಸಿ ಅಂತ ಏನಕ್ಕೆ ಅಂದರೆ ಈಗ ನಿಮ್ಗಳನ್ನೆಲ್ಲ ನಾವು ಮಾತಾಡ್ಸ್ಬೇಕಾಗತ್ತೆ, ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಯಾಕೆಂದರೆ ಇವತ್ತು ಪಬ್ಲಿಸಿಟಿ ತುಂಬ ಮುಖ್ಯ. ಒಂದು ಸಿನಿಮಾ ಅಭಿಮಾನಿ ವಲಯದಲ್ಲಿ ಕಿಚ್ಚ ಎಬ್ಬಿಸ್ಬೇಕು ಅಂದರೆ ಅದು ಬೇಕು. ಸೊ ಅದಕ್ಕೊಂದು ಸ್ವಲ್ಪ ಸಮಯ ಬೇಕಾಗಿತ್ತು ಅನ್ಸ. ಆದ್ರೂ ಖಂಡಿತವಾಗ್ಲೂ ಒಂದು ಭರವಸೆ ಅಂತೂ ಇದೆ ಇದು ಅಭಿಮಾನಿಗಳಲ್ಲಿ, ಮತ್ತು ಅಭಿಮಾನಿಗಳಲ್ಲದೆ ನಮ್ಮ ಕನ್ನಡ ಜನರಲ್ಲಿ ಒಂದೊಳ್ಳೆ ಚಿತ್ರ ಆಗೋ ಎಲ್ಲ ಲಕ್ಷಣ. ಇಯರ್ ಎಂಡಲ್ಲಿ ಬರ್ತಾ ಇದೆ ಇದು, ಏನು ಹೇಳ್ತೀರಾ? ಇಯರ್ ಎಂಡ್ ಅಂದಾಗ ತುಂಬ ಒಳ್ಳೆ ಡೇಟ್ ಅಂತ ನಮ್ಮ ಗಾಂಧಿನಗರದ ಲೆಕ್ಕಾಚಾರ. ಯಾಕೆಂದರೆ ತುಂಬ ಸಿನಿಮಾಗಳು, ಯಶಸ್ವಿ ಚಿತ್ರಗಳು ಡಿಸೆಂಬರ್ ಕೊನೆಯ ವಾರದಲ್ಲೇ ರಿಲೀಸ್ ಆಗಿರೋವು, ತುಂಬ ಸದ್ದು ಮಾಡಿರೋವು, ತುಂಬ ಹಣ ಮಾಡಿರೋವು. ಮತ್ತು ಒಂದು ಡಿಸೆಂಬರ್ ಎಂಡ್ ಅಂದಾಗ ಜನರಿಗೂ ಒಂದು ಸಂಭ್ರಮ ಆಚರಣೆಯ ಸಮಯ, ತುಂಬ ಜನ ಅದರಲ್ಲಿ ತೊಡಗಿಸ್ಕೋತಾರೆ. ಕ್ರಿಸ್ಮಸ್ಸು, ನ್ಯೂ ಇಯರು ಈ ಸಂಭ್ರಮದಲ್ಲಿರ್ತಾರೆ. ಮತ್ತು ಕಾಟಾರ ಅನ್ನೋದೇ ಒಂದು ಸಂಭ್ರಮ, ಅದೇ ಒಂದು ಸಪ್ರೇಟ್ ಸಂಭ್ರಮ. ಅದನ್ನು ಅದಕ್ಕೇನು ಒಂದು ಈವು ಬೇಕಾಗಿಲ್ಲ. ಯಾಕೆ ಅಭಿಮಾನಿಗಳು ಅದೇ ಕಾಯ್ತಾ ಇರೋದು ಈ ಒಂದು ಸಿನಿಮಾ ಬೇಗ ಬರಲಿ ತೆರೆ ಮೇಲೆ ನೋಡೋಣ ಅಂತ. ಈಗ ಕೊನೆಯದಾಗಿ ನಾನು ನಿಮ್ಗೆ ಕೇಳಬೇಕು ಅಂತಂದರೆ, ಕಾಟೇರ ಸಿನಿಮಾ ಇವಾಗ 29ನೇ ತಾರೀಕು ರಿಲೀಸ್ ಆಗ್ತದೆ, ಈ ಸಿನಿಮಾದ ಬಗ್ಗೆ ನಮ್ಮ ಒಂದು ಕನ್ನಡದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಒಂದೇ, ಕಾಟೇರ ತುಂಬಾ ವಿಶೇಷವಾಗಿರುವಂಥ ಚಿತ್ರ. ನೀವು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ, ನಾನು ಇಲ್ಲಿ ಕುತ್ಕೊಂಡು ಹೇಳೋದಲ್ಲ ವಿಶೇಷವಾದ ಸಿನಿಮಾ ಅಂತ. ನಿಮಗೆ ಅನಿಸುತ್ತೆ ಏನಕ್ಕೆ ವಿಶೇಷ ಅಂತ. ನಮ್ಮ ಒಂದು ಹಿಂದಿನ ಜನ ಏನು ಕಷ್ಟಗಳು ಪಟ್ಟಿದ್ರು, ಅವರ ಖುಷಿಗಳು, ಅವರ ಒಂದು ಭವಣೆ ಬದುಕು ಎಲ್ಲನೂ ಈ ಚಿತ್ರದಲ್ಲಿದೆ. ಇದನ್ನು ಅಚ್ಚುಕಟ್ಟಾಗಿ ನೆಲದ ಚಿತ್ರ ಅಂತ ತಲೆ ಬಗ್ಸ್ಕೊಂಡು ಮಾಡಿದ್ದೀವಿ. ಇವತ್ತು ನೀವುಗಳು ಅದನ್ನು ನೋಡಿ ಆಶೀರ್ವಾದ ಮಾಡಿದ್ರೆ ನಾವೆಲ್ಲರೂ ತಲೆ ಎತ್ಕೊಂಡು ನಡೀತೀವಿ. ಮತ್ತು ಇದನ್ನು ನಾವು ನಿಮ್ಮ ಪ್ರೋತ್ಸಾಹಕ್ಕೆ ಪ್ರತಿ ಕ್ಷಣ ಕಾಯ್ತಾ ಇರ್ತೀವಿ. 29ರಿಂದ ಚಿತ್ರ ಬೆಳ್ಳಿತೆರೆಗೆ ಕಾಲಿಡ್ತಾ ಇದೆ. ಸೊ ಈಗಾಗಲೇ ಅಭಿಮಾನಿಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ. ಸೊ ನೀವುಗಳಂತೂ ಖಂಡಿತ ನೋಡ್ತೀರ. ನೀವು ನೋಡೋದ್ರ ಜೊತೆಗೆ ಇದೊಂದು ಒಳ್ಳೆಯ ಚಿತ್ರ, ಇದನ್ನು ನಮ್ಮ ಕನ್ನಡದವರು ಎಲ್ಲರೂ ನೋಡಬೇಕು ಅಂತ ನಿಮ್ಮ ಸ್ನೇಹ ವಲಯದಲ್ಲಿ, ನಿಮ್ಮ ಆಪ್ತ ವಲಯದಲ್ಲಿ ಎಲ್ಲರಿಗೂ ನೀವು ಹೇಳಿ ಆ ಸಿನಿಮಾನ ತೋರಿಸಿದ್ರೆ ಅದು. ನಾನು ಇದನ್ನು ಏನು ಕೇಳ್ತೀನಿ ಅಂದರೆ, ಒಂದು 5 ಜನ 6 ಜನ ಸ್ನೇಹಿತರಿದ್ದಾರೆ ಅಂದರೆ ಎಲ್ಲರೂ ಒಬ್ಬ ನಾಯಕನ ಅಭಿಮಾನಿಗಳಂತೂ ಆಗಿರಲ್ಲ, ಎಲ್ಲ ನಾಯಕರ ಅಭಿಮಾನಿಗಳು ಅವರಲ್ಲಿರ್ತಾರೆ. ಅದೊಂದು ಹೆಲ್ತಿ ಇದಿರುತ್ತೆ, ಏಯ್ ನಮ್ಮ ಬಾಸ್ ಸಿನಿಮಾ ನೀವು ನೋಡಬೇಕು ಅನ್ನೋದು. ಅದೇ ಥರ ಅವರು ಹೀರೋಗಳು ಸಿನಿಮಾ ಬಂದಾಗ ನೀವುಗಳು ನೋಡಿರ್ತೀರ. ಸೊ ಕನ್ನಡಿಗರು ಎಲ್ಲರೂ ಈ ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಟ್ಟರೆ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ. ಮತ್ತು ಈ ಮಟ್ಟದ ಚಿತ್ರ ಈ ಸಮಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು. ನೀವೆಲ್ಲ ನೋಡಿ, ಥ್ಯಾಂಕ್ ಯು.